ಪುಣ್ಯಕ್ಷೇತ್ರೇ ವಿನಶ್ಯತಿ ರಾಘವೇಂದ್ರ ಸ್ವಾಮಿಗಳ ಮಠ ನಮಗೆ ಇಲ್ಲಿಲ್ಲೂ ಹತ್ತಿರ ಇಲ್ವೇ ಆದರೂ ಕೂಡ ಮಂತ್ರಾಲಯಕ್ಕೆ ನಾವು ಯಾಕೆ ಹೋಗ್ತೇವೆ ಅಥವಾ ಯಾಕೆ ಹೋಗಬೇಕು ಅಂತಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಕ್ಷೇತ್ರದ ದರ್ಶನಾದಿಗಳನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಮನುಷ್ಯನಿಗೆ ಅನಂತ ಕೋಟಿ ರೂಪವಾದಂಥ ಪುಣ್ಯಾಂಶವೂ ಕೂಡ ಬರುತ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಪ್ರೀತಿಪೂರ್ವಕವಾಗಿ ಧಾರ್ಮಿಕ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಹಾಗಿದ್ದರೆ ಪ್ರತಿನಿತ್ಯಂತೆ ಇವತ್ತಿನ ದಿವಸವೂ ಕೂಡ ಒಂದು ಹೊಸ ವಿಚಾರ ಅಲ್ವೇ ಎಷ್ಟೋ ಜನ ದೇವತಾ ದರ್ಶನವನ್ನು ಮಾಡಬೇಕು ಅಂತ ಕ್ಷೇತ್ರಗಳನ್ನು ಭೇಟಿ ಮಾಡ್ತೀರಿ ತಿರುಪತಿಗಿರಬಹುದು ಅಥವಾ ಧರ್ಮಸ್ಥಳಕ್ಕಿರಬಹುದು ಅಥವಾ ನಾಡಿದ್ದು ಬರ್ತಾ ಇದೆಯಲ್ವಾ ಧನುರ್ಮಾಸ ಈಗಲಿಂದಲೇ ಪ್ರಾರಂಭ ಮಾಡಿಬಿಟ್ಟಿದ್ದೀರಿ ಅಲ್ವೇ ಎಲ್ಲಿಗೆ ಅಯ್ಯಪ್ಪನ ಒಂದು ಸನ್ನಿಧಾನಕ್ಕೆ ಮಾಲಾಧಾರಣೆಯನ್ನು ಮಾಡಿ ಹೋಗ್ತಕ್ಕಂಥದ್ದು ಅಥವಾ ಓಂ ಶಕ್ತಿ ಈ ರೀತಿಯಾಗಿರತಕ್ಕಂಥ ಒಂದು ಸನ್ನಿಧಾನ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ಹಾಗಿದ್ದರೆ ಇದೆಲ್ಲವುದನ್ನು ಕೂಡ ಪ್ರತಿಯೊಂದು ಹಿಂದುವು ಕೂಡ ಮಾಡತಕ್ಕಂಥದ್ದು ಏನಕ್ಕೆ ಅಂತಂದರೆ ತನ್ನ ಪಾಪ ಪರಿಹಾರಾರ್ಥವಾಗಿ ನೋಡಿ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಹೇಳುವಂಥ ಒಂದು ಮಾತು ನಮ್ಮಲ್ಲಿದೆ ಅಲ್ವೇ ಅನ್ಯಕ್ಷೇತ್ರದಲ್ಲೇ ಮಾಡಿರ್ತಕ್ಕಂಥ ಒಂದು ಪಾಪಾಂಶಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಬೇಕು ಅಂತ ಹಾಗಿದ್ರಂತಹ ಪುಣ್ಯಕ್ಷೇತ್ರಗಳ ದರ್ಶನಾದಿಗಳನ್ನು ಮಾಡತಕ್ಕಂಥದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಜೀವಿತಾವಧಿಯಲ್ಲಿ ಯಾವುದೋ ಒಂದು ಉದ್ದೇಶದಿಂದ ಪಾಪಕರ್ಮವನ್ನು ಮಾಡಿರ್ತೀವಿ ಯಾವ್ಯಾವ ರೀತಿಯಾದಂಥ ಪಾಪವನ್ನು ಮಾಡಿರ್ತೀವಿ ಯಾರಿಗೋ ಮೋಸ ಮಾಡಿ ಹಣವನ್ನು ಸಂಪಾದನೆಯನ್ನು ಮಾಡ್ತೀವಿ ಅದನ್ನು ಉದ್ಯೋಗ ಕ್ಷೇತ್ರದಲ್ಲಿ ಚಿಂತಿಸಿದರೆ ಇನ್ಯಾರಿಗೋ ದ್ರೋಹ ಮಾಡಿರ್ತೀವಿ ಇನ್ನೊಬ್ಬರಿಗೆ ನೋವಾಗೋ ರೀತಿಯಲ್ಲಿ ನಾವು ನಡೆದುಕೊಳ್ತೀವಿ ಹಾಗಿದ್ರೆ ಇದೆಲ್ಲವೂ ಕೂಡ ಪಾಪವಲ್ಲವೇ ಅಂತಂದರೆ ಖಂಡಿತವಾಗಿಯೂ ಪಾಪವೇ ಹೌದು ಹಾಗಿದ್ರೆ ಅಂತಹ ಪಾಪಾಂಶಗಳು ದೂರವಾಗಬೇಕಿದ್ರೆ ನಮ್ಮ ಜೀವಿತಾವಧಿಯಲ್ಲಿ ಪುಣ್ಯವು ನಮಗೆ ಪ್ರಾಪ್ತಿಯಾಗಬೇಕು ಅಂತಂದರೆ ಪುಣ್ಯಕ್ಷೇತ್ರಗಳ ದರ್ಶನವನ್ನೇ ಮಾಡ್ತಕ್ಕಂಥದ್ದು ಹಾಗಿದ್ದರೆ ವೆಂಕಟೇಶ್ವರನ ದರ್ಶನ ನಮ್ಮ ಮನೆಯ ಅಕ್ಕಪಕ್ಕದಲ್ಲೂ ಇಲ್ಲವೇ ಅಲ್ಲಿಯೂ ಹೋಗಿ ದರ್ಶನವನ್ನು ಮಾಡಬಹುದಲ್ವೇ ಅಥವಾ ಈಶ್ವರನ ಸನ್ನಿಧಾನ ನಮ್ಮ ಮನೆಯ ಸಮೀಪವೂ ಇಲ್ಲವೇ ಅಲ್ಲಿ ಹೋಗಿ ದರ್ಶನವನ್ನು ಮಾಡಬಹುದಲ್ವೇ ಮಂಜುನಾಥೇಶ್ವರನ ಕ್ಷೇತ್ರವಾದಂಥ ಧರ್ಮಸ್ಥಳಕ್ಕೆ ಯಾಕೆ ನಾವಲ್ಲಿ ಹೋಗಬೇಕು ಅಥವಾ ಪುಣ್ಯಕ್ಷೇತ್ರವಾದಂಥ ತಿರುಪತಿಗೇ ನಾವು ಯಾಕೆ ಹೋಗಬೇಕು ಅಥವಾ ಅಯ್ಯಪ್ಪನ ಗುಡಿ ಇಲ್ಲಿಯಲ್ಲೂ ಇಲ್ಲವೇ ಅಯ್ಯಪ್ಪನ ಗುಡಿಗೆ ಹೋಗಿ ಅಲ್ಲಿ ಆ ಒಂದು ಹದಿನಾರು ಮೆಟ್ಟಿಲುಗಳ ದರ್ಶನವನ್ನು ಮಾಡಿದರೆ ನಮಗೆ ಸಾಕಾಗೋದಿಲ್ವೇ ಅಂತಂದರೆ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠ ನಮಗೆ ಇಲ್ಲೆಲ್ಲೂ ಹತ್ತಿರ ಇಲ್ವೇ ಆದರೂ ಕೂಡ ಮಂತ್ರಾಲಯಕ್ಕೆ ನಾವು ಯಾಕೆ ಹೋಗ್ತೇವೆ ಅಥವಾ ಯಾಕೆ ಹೋಗಬೇಕು ಅಂತಂದರೆ ಖಂಡಿತವಾಗಿಯೂ ಆ ಒಂದು ಕ್ಷೇತ್ರದ ಒಂದು ಶಕ್ತಿ ಕ್ಷೇತ್ರದ ಒಂದು ಮಹಾತ್ಮೆ ಹೇಳ್ತಕ್ಕಂಥದ್ದು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಇದ್ದೇ ಇರುತ್ತೆ ಆ ಒಂದು ಕ್ಷೇತ್ರದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರು ಹೋಗಿ ತಮ್ಮ ಒಂದು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ರಿಂದ ಆ ಒಂದು ವಿಗ್ರಹದ ಮೇಲೆ ತಮ್ಮ ಒಂದು ಬೇಡಿಕೆಗಳನ್ನು ಕೇಂದ್ರೀಕರಿಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಆ ಒಂದು ಶಕ್ತಿ ಹೇಳ್ತಕ್ಕಂಥದ್ದು ಹೆಚ್ಚಾಗಿ ಅಭಿವೃದ್ಧಿಯಾಗಿರುತ್ತೆ ಅಥವಾ ಅಲ್ಲಿ ಆಗಮೋಕ್ತವಾಗಿ ಮಾಡಿರತಕ್ಕಂಥ ಆ ಒಂದು ದೇವಸ್ಥಾನದ ಒಂದು ವ್ಯವಸ್ಥೆಗಳಿರಬಹುದು ಆ ಒಂದು ದೇವಸ್ಥಾನದ ಸ್ಥಿತಿಗತಿಗಳಿರಬಹುದು ಅಥವಾ ಆ ಒಂದು ಶಿಲಾ ಪ್ರಭೇದಗಳಿರಬಹುದು ಹೀಗೆ ಪ್ರತಿಯೊಂದೂ ಕೂಡ ಆ ಒಂದು ಶಕ್ತಿಯ ಒಂದು ಅಂಶವನ್ನು ಸಾರುತ್ತೆ ಅಥವಾ ಆ ಒಂದು ಕ್ಷೇತ್ರದ ಶಕ್ತಿಯನ್ನು ವೃದ್ಧಿಸುತ್ತೆ ಅದಕ್ಕೋಸ್ಕರವಾಗಿ ಅಂತಹ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಯಾಕೆ ಅಂತಂದರೆ ಆ ಒಂದು ಪ್ರಾಕೃತಿಕವಾದಂತಹ ಒಂದು ವ್ಯವಸ್ಥೆಗಳು ಕೂಡ ಅಲ್ಲಿ ಕಾರಣವಾಗುತ್ತೆ ನೋಡಿ ಅಲ್ವೇ ನೋಡಿ ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ನೇತ್ರಾವತಿ ನದಿ ಹರಿತಾ ಇದೆ ಅಲ್ವೇ ಅಂತಹ ನದಿಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ರಿಂದ ಎಷ್ಟೋ ರೀತಿಯಾಗಿರ್ತಕ್ಕಂಥ ಪಾಪ ಕಲ್ಮಶಗಳು ದೂರವಾಗುತ್ತೆ ತದನಂತರದಲ್ಲಿ ಅಲ್ಲಿ ಇರತಕ್ಕಂಥ ಸನ್ನಿಧಾನವನ್ನು ನಾವು ಭೇಟಿಯಾಗ್ತಕ್ಕಂಥದ್ರಿಂದ ಆ ಒಂದು ಸನ್ನಿಧಾನದಲ್ಲಿರತಕ್ಕಂಥ ಒಂದು ಸ್ವಾಮಿಯ ದರ್ಶನವನ್ನು ಪಡೆದು ನಾವು ಪುನೀತರಾಗ್ತೇವೆ ಯಾಕೆ ಅಂತಂದರೆ ಖಂಡಿತವಾಗಿಯೂ ಅದೇ ಆ ಒಂದು ಕ್ಷೇತ್ರದ ಒಂದು ಮಹಾತ್ಮೆ ಅಂತ ಹೇಳ್ತೇವೆ ಅದೇ ಪ್ರಕಾರವಾಗಿ ನೋಡಿ ಶಿ ಶ್ರೀ ಕ್ಷೇತ್ರವಾಗಿರತಕ್ಕಂಥ ಪುಣ್ಯಕ್ಷೇತ್ರವಾಗಿರತಕ್ಕಂಥ ಧರ್ಮಕ್ಷೇತ್ರವಾಗಿರತಕ್ಕಂಥ ಧರ್ಮಸ್ಥಳದ ವಿಚಾರವಿಷ್ಟಾದರೆ ನೋಡಿ ದಕ್ಷಿಣಕ್ಕೆ ಧರ್ಮಸ್ಥಳದ ಮಂಜುನಾಥೇಶ್ವರ ಅದೇ ರೀತಿಯಲ್ಲಿ ಉತ್ತರಕ್ಕೆ ನಾವು ಸಂದರ್ಶಿಸ್ತಕ್ಕಂಥದ್ದೇ ತಿರುಪತಿಯ ವೆಂಕಟೇಶ್ವರ ಅಂತ ಹೇಳ್ತೇವೆ ಅಲ್ವೇ ಇದನ್ನು ಧರ್ಮದೇವತೆಗಳು ಅಂತ ಶಾಸ್ತ್ರವೇ ಹೇಳುತ್ತೆ ಹಾಗಿದ್ರೆ ದಕ್ಷಿಣ ಮತ್ತು ಉತ್ತರಕ್ಕೆ ಈ ಎರಡು ಪ್ರಧಾನ ದೈವವನ್ನು ನಾವು ಚಿಂತಿಸ್ತೇವೆ ಹಾಗಿದ್ರೆ ಪ್ರತಿ ವರ್ಷವೂ ಕೂಡ ಈ ಒಂದು ಕ್ಷೇತ್ರದ ದರ್ಶನಾದಿಗಳನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಮನುಷ್ಯನಿಗೆ ಅನಂತ ಕೋಟಿ ರೂಪವಂತಹ ಪುಣ್ಯಾಂಶವೂ ಕೂಡ ಬರುತ್ತೆ ಅದೇ ರೀತಿಯಲ್ಲಿ ಆ ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂಥ ಪಾಪಾಂಶಗಳೆಲ್ಲವೂ ಕೂಡ ನಶಿಸಿ ಹೋಗುತ್ತೆ ನಾಶವಾಗುತ್ತೆ ತನ್ಮೂಲಕವಾಗಿ ಆತನು ಪರಿಶುದ್ಧನಾಗ್ತಾನೆ ಪೂತನಾಗ್ತಾನೆ ಪವಿತ್ರಾತ್ಮನಾಗ್ತಾನೆ ತನ್ಮೂಲಕವಾಗಿ ಆ ಒಂದು ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ತನಗೆ ಏನು ಸುಖವಾಗಿ ಬದುಕಲಿಕ್ಕೆ ಏನು ಬೇಕೋ ಆ ಎಲ್ಲ ಪ್ರಾರ್ಥನೆಯನ್ನು ಕೂಡ ಒಂದು ಪರಮಾತ್ಮನಲ್ಲಿ ಮಾಡಿದಲ್ಲಿ ಖಂಡಿತವಾಗಿಯೂ ಒಂದು ಪರಮಾತ್ಮನ ಅನುಗ್ರಹದ ಒಂದು ದೆಸೆಯಿಂದ ತನ್ನೆಲ್ಲ ಇಷ್ಟಾರ್ಥಗಳನ್ನು ಕೂಡ ಸಿದ್ಧಿಸಿಕೊಳ್ತಾನೆ ನೋಡಿ ಎಷ್ಟೋ ಜನ ಹೇಳ್ತೀರಲ್ವೇ ಈ ವರ್ಷ ತಿರುಪತಿಗೆ ಹೋಗಲಿಕ್ಕೆ ಆಗಿಲ್ಲ ಅಂತ ಎಷ್ಟೋ ಜನ ಹೇಳ್ತೀರಿ ಅಥವಾ ಎಷ್ಟೋ ಜನ ಪ್ರತಿ ತಿಂಗಳು ಕೂಡ ಆ ಒಂದು ತಿರುಪತಿಯ ದರ್ಶನವನ್ನು ಮಾಡ್ತಕ್ಕಂಥ ಭಕ್ತಾದಿಗಳು ಎಷ್ಟೋ ಜನ ಇರ್ತೀರಿ ಈ ತಿಂಗಳು ನನಗೆ ತಿರುಪತಿಗೆ ಹೋಗಲಿಕ್ಕಾಗಲೇ ಇಲ್ಲ ತುಂಬ ಚಡಪಡಿಸ್ತೀರಿ ಆಗಲೇ ಇಲ್ಲ ಅಂತ ತುಂಬಾ ಚಡಪಡಿಸ್ತೀರಿ ಯಾಕೆಂದರೆ ಆ ರೀತಿಯಾಗಿರತಕ್ಕಂಥ ಒಂದು ಅನುಷ್ಠಾನ ಅಂತ ನೀವು ಯಾರು ಅಂದುಕೊಂಡಿರ್ತೀರೋ ಆ ಒಂದು ವರ್ಷ ಅಥವಾ ಆ ಒಂದು ತಿಂಗಳಲ್ಲಿ ಆ ಒಂದು ಕಾರ್ಯವನ್ನು ಮಾಡದೇ ಇದ್ದಾಗ ಮಾನಸಿಕವಾಗಿ ದುರ್ಬಲರಾಗಿ ಹೋಗ್ತೀರಿ ಹಾಗಿದ್ದರೆ ಆ ರೀತಿಯಾಗಿರತಕ್ಕಂಥ ಒಂದು ಕ್ಷೇತ್ರಗಳಿಗೆ ಅಷ್ಟೊಂದು ಮಹತ್ವ ಇದೆಯೋ ಅಂತಂದರೆ ಖಂಡಿತವಾಗಿಯೂ ಮಹತ್ವ ಇದ್ದೇ ಇದೆ ಆ ಒಂದು ಕ್ಷೇತ್ರದ ಶಕ್ತಿ ಕ್ಷೇತ್ರದ ಬಲ ಹೇಳ್ತಕ್ಕಂಥದ್ದು ನಮ್ಮನ್ನು ಅನುಗ್ರಹಿಸುತ್ತೆ ನಮ್ಮನ್ನು ರಕ್ಷಿಸುತ್ತೆ ಇದಕ್ಕೆ ಮಾತ್ರ ಖಂಡಿತವಾಗಿಯೂ ಸಂಶಯವಿಲ್ಲ ಹಾಗಿದ್ದರೆ ನೀವು ಯಾವೊಂದು ದೈವವನ್ನು ನಂಬುತ್ತೀರೋ ಅಂತಹ ದೈವಕ್ಕೆ ಹೇಳಲ್ಪಟ್ಟಿರತಕ್ಕಂತಹ ಒಂದು ಪ್ರಧಾನ ಕ್ಷೇತ್ರದ ದರ್ಶನವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಯಾರ್ಯಾದರೂ ಕೃಷ್ಣನ ಆರಾಧಕರಿದ್ದರೆ ಗುರುವಾಯೂರನ್ನ ಕೃಷ್ಣನ ದರ್ಶನವನ್ನು ಮಾಡಿಕೊಳ್ಳಿ ಯಾರಾದರೂ ದೇವಿಯ ಆರಾಧಕರಿದ್ದರೆ ನಮ್ಮ ಕರ್ನಾಟಕದಲ್ಲಿ ಹೇಳಬೇಕು ಅಂತಂದರೆ ಕಟಿಲು ದುರ್ಗಾಪರಮೇಶ್ವರಿಯನ್ನು ಆರಾಧಿಸಿಕೊಳ್ಳಿ ಅತ್ಯಂತ ಶುಭವಾಗುತ್ತೆ ಯಾರಾದರೂ ಶಿವಾರಾಧಕರಿದ್ದರೆ ಈಶ್ವರಾರಾಧಕರಿದ್ದರೆ ಖಂಡಿತವಾಗಿಯೂ ಅಂಥವರೆಲ್ಲರೂ ಕೂಡ ವಿಶೇಷವಾದಂತಹ ಶಕ್ತಿ ಕ್ಷೇತ್ರವಾದಂತಹ ಧರ್ಮಸ್ಥಳದ ಮುಂಜನಾಥೇಶ್ವರನ ದರ್ಶನವನ್ನು ಮಾಡಿ ಅದೇ ರೀತಿಯಲ್ಲಿ ಮಹಾವಿಷ್ಣುವಿನ ಆರಾಧಕರು ವಿಷ್ಣುವಿನ ಕೃಷ್ಣನ ಆರಾಧಕರು ಇದ್ದರೆ ಕರ್ನಾಟಕದಲ್ಲಿರತಕ್ಕಂಥ ಉಡುಪಿಯ ಕೃಷ್ಣನ ದರ್ಶನವನ್ನು ಮಾಡಿ ಅದೇ ಪ್ರಕಾರವಾಗಿ ಪುನಃ ಮಹಾವಿಷ್ಣುವಿನ ಭಕ್ತರೇ ಆಗಿದ್ದಲ್ಲಿ ಖಂಡಿ ಖಂಡಿತವಾಗಿಯೂ ಪ್ರತಿ ವರ್ಷವೂ ಕೂಡ ತಿರುಪತಿ ವೆಂಕಟೇಶ್ವರನ ದರ್ಶನವನ್ನು ಮಾಡಿಕೊಳ್ಳಿ ಈ ರೀತಿಯಾಗಿರತಕ್ಕಂಥ ಗುರುವಿನ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಂತಂದರೆ ಶೃಂಗೇರಿ ಜಗದ್ಗುರುಗಳ ಒಂದು ದರ್ಶನಾದಿಗಳನ್ನು ಮಾಡಿಕೊಳ್ಳಿ ಶಾರದಾಂಬೆಯ ಒಂದು ದರ್ಶನವನ್ನು ಮಾಡಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನಾದಿಗಳನ್ನು ಮಾಡಿಕೊಳ್ಳಿ ಹೀಗೆ ಹಲವು ಪುಣ್ಯ ಕ್ಷೇತ್ರಗಳ ದರ್ಶನಾದಿಗಳನ್ನು ಮಾಡಿಕೊಳ್ತಕ್ಕಂಥದ್ರಿಂದ ನೀವು ಎಲ್ಲಾದರೂ ಜೀವಿತಾವಧಿಯಲ್ಲಿ ಮಾಡಿರತಕ್ಕಂಥ ಒಂದು ಪಾಪಾಂಶಗಳಿದ್ದರೆ ಖಂಡಿತವಾಗಿಯೂ ಅಂತಹ ಪಾಪಕ್ಲೇಶಗಳೆಲ್ಲವೂ ಕೂಡ ದೂರವಾಗಿ ಪುಣ್ಯಪ್ರದವಾಗಿರತಕ್ಕಂತಹ ಪುಣ್ಯಾಂಶವನ್ನು ಜೀವನದಲ್ಲಿ ಹೊಂದತೀರಿ ನೀವು ಮಾಡತಕ್ಕಂಥ ಉದ್ಯೋಗದಲ್ಲಿಯೋ ಅಥವಾ ವ್ಯಾಪಾರ ವ್ಯವಹಾರದಲ್ಲಿಯೋ ಖಂಡಿತವಾಗಿಯೂ ಯಶಸ್ಸು ನಿಮ್ಮ ಪಾಲಿಗೆ ದೊರಕೆ ದೊರಕುತ್ತೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಸಮಾಧಾನ ಆಯುರಾರೋಗ್ಯ ಐಶ್ವರ್ಯಾದಿ ಭಾಗ್ಯಗಳು ನಿಮ್ಮ ಜೀವನದಲ್ಲಿ ಲಭಿಸುತ್ತೆ ಇದೇ ಇವತ್ತಿನ ದಿನವಿಶೇಷ ತೆ ಇದೇ ರೀತಿಯಾಗಿರತಕ್ಕಂಥ ಇನ್ನೊಂದು ಹೊಸ ವಿಚಾರವನ್ನಿಟ್ಟು ನಾಳೆ ಕಾರ್ಯಕ್ರಮದಲ್ಲಿ ಮಾತಾಡ್ತೀನಿ ಹಾಗಿದ್ರೆ ಈ ಒಂದು ಕಾರ್ಯಕ್ರಮ ನಿಮಗೂ ನಿಜವಾಗಲೂ ಇಷ್ಟವಾಗಿದ್ದಲ್ಲಿ ನಮ್ಮ ಧಾರ್ಮಿಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದನ್ನು ಮರೆಯಬೇಡಿ ಈ ಒಂದು ಕಾರ್ಯಕ್ರಮದ ಲಿಂಕನ್ನು ಶೇರ್ ಮಾಡ್ತಕ್ಕಂಥದ್ದನ್ನು ಮರೀಬೇಡಿ ಹೇಳ್ತಕ್ಕಂಥ ಪ್ರಾರ್ಥನೆಯ ಮೇರೆಗೆ ನಾಳೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ